ಟಿಕೆಟ್ ಆಕಾಂಕ್ಷಿ ರಾಜು ಕಾಗೆ ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿ ಬಿಡ್ತೀನಿ ಅನ್ನುವಂತಹ ಮಾತನಾಡಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿ ಬಿಡ್ತೀನಿ, ನಾನು ಗೆಲ್ಲುವ ಕುದುರೆ ಕಾಂಗ್ರೆಸ್ ಕರೀತಾ ಇದೆ, ಬಿಜೆಪಿಯಿಂದ ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಮುಂದಿನ ದಾರಿ ನನಗೆ, ಅವರ ದಾರಿ ಅವರಿಗೆ. ಕಾಗವಾಡ ಟಿಕೆಟ್ ಆಕಾಂಕ್ಷಿ ಮಾಜಿ ಶಾಸಕ ರಾಜು ಕಾಗಿಯ ಮಾತಿದು. ಪಬ್ಲಿಕ್ ಟಿವಿಗೆ ಮಾಜಿ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಉಪಚುನಾವಣೆ ಅನೌನ್ಸ್ ಆಗುತ್ತಿದ್ದಂತೆ ಬಿಜೆಪಿಯಲ್ಲಿ ಒಂದು ರೀತಿಯಾದಂಥ ಬಂಡಾಯದ ಬಿಸಿ ಎದ್ದಿದೆ. ಹೀಗಾಗಿ ಏನು ಕಾಗವಾಡ ಕ್ಷೇತ್ರದ ಮಾಜಿ ಶಾಸಕರಾದ ರಾಜು ಕಾಗೆ ಅವರು ಕೂಡ ಬಂಡಾಯದ ಬಾವುಟ ಆರಿಸಿದ್ದಾರೆ. ಬನ್ನಿ, ರಾಜು ಕಾಗೆ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಏನು ಸರ್ ರಾಜು ಕಾಗೆ ಅವರ ಮುಂದಿನ ನಡೆ? ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಾಯಕರಿಗೆಲ್ಲ ಭೇಟಿ ಆಗಿದ್ದೀನಿ, ಅವರ ಅನಿಸಿಕೆಗಳನ್ನು ಕೇಳ್ಕೋತೀನಿ, ಅವರು ಏನು ಹೇಳ್ತಾರೆ ಅದ್ರ ನಂತರ ನಾನು ಶನಿವಾರ ದಿವಸ ಊರಿಗೆ ಬಂದು ನನ್ನ ನಿರ್ಣಯವನ್ನು ಪ್ರಕಟ ಮಾಡ್ತೀನಿ. ಇಂಡಿಪೆಂಡೆಂಟ್ ನಿಲ್ಲೋದು ಅಥವಾ ಬೇರೆ ಪಕ್ಷದವ್ರು ಟಿಕೆಟ್ ಕೊಟ್ಟರೆ ನಿಲ್ಲೋದು, ಇದನ್ನೆಲ್ಲ ನಾನು ಇವತ್ತು ಹೋಗಿ ಅಲ್ಲಿ 2005 ಚುನಾವಣೆಯಲ್ಲಿ ಈ ಟಿಕೆಟ್ ಗೊಂದಲಗಳಿಂದನೇ ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಇವತ್ತು ಸ್ವಲ್ಪ ಅದೇ ನೀವು ಚಾಲೆಯನ್ನು ಮುಂದುವರಿಸಿದ್ರೆ 8 ಇರುತ್ತೆ. ಬರಲಿ, ನೀವು ಮುಖ ನೋಡಿ ಮುಖ ನೋಡಿ ಟಿಕೆಟ್ ಎಲ್ಲ ಕಡೆ 15 ಕೊಟ್ಟರೆ ನಮ್ಮ 2-3 ಸೀಟು ಬಂದ್ರೆ ಸರ್ಕಾರ ಉಳಿಯಲ್ಲ, ಸರ್ಕಾರ ಮತ್ತೆ ಪತನ ಆಗುತ್ತದೆ. ಮಾತನ್ನು ನಾನು ವರಿಷ್ಠರಿಗೆ ಹೇಳ್ತಾ ಇದ್ದೀನಿ, ಸರ್ಕಾರ ಉಳಿಬೇಕಾಗಿತ್ತಂದ್ರೆ ಮತ್ತೆ 3 ಸಭದ್ರವಾಗಿ ಸರ್ಕಾರ ಕೊಟ್ಟು ಈ ರಾಜ್ಯದ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾಗಿತ್ತಂದ್ರೆ ನನಗೆ ಮತ್ತು ಲಕ್ಷ್ಮಣ ಸವದಿಯವರಿಗೆ ಇಬ್ಬರಿಗೂ ಟಿಕೆಟ್ ಕೊಡ್ರಿ, ನಾನು ಶ್ರೀಮಂತ್ ಪಾಟೀಲ್ ಅವರಾಗಲಿ ಕುಂಟೆಲ್ ಅವರಾಗಲಿ ಪಕ್ಷದಲ್ಲಿ ತೆಗೆದುಕೊಂಡಿದ್ದಕ್ಕೆ ನಾನು ಯಾವುದೇ ವಿರೋಧವನ್ನು ವ್ಯಕ್ತ ಮಾಡೋದಿಲ್ಲ, ನನಗೆ ಅಸಮಾಧಾನವೂ ಇಲ್ಲ. ಆದ್ರೆ ಅವ್ರಿಗೆ ಬೇರೆ ಸ್ಥಾನದಲ್ಲಿ ಮನಗಳನ್ನು ಕೊಡ್ರಿ, ಸಾಕಷ್ಟು ಸರ್ಕಾರ ರಚನೆ ಆಗಿದೆ. ಟಿಕೆಟ್ ಸಿಗದೇ ಇದ್ರೆ ಏನು ಮಾಡ್ತಾರೆ? ಸಿಗದೇ ಇದ್ರೆ ಬೇರೆ ಪಕ್ಷದವರು ಆಹ್ವಾನ ಕೊಟ್ಟರೆ ಹೋಗ್ಲಿಕ್ಕೆ ಸಿದ್ಧನಿದ್ದೀನಿ. ಎಲ್ಲ ಕಾರ್ಯಕರ್ತರು ಇಂಡಿಪೆಂಡೆಂಟ್ ಇಲ್ಲರಂದ್ರೆ ಅದಕ್ಕೂ ಸಿದ್ಧನಿದ್ದೀನಿ. ಎಲ್ಲ ಕಾರ್ಯಕರ್ತರು ಬ್ಯಾಡ್ರಿ ಅದೊಂದ್ಸಲ ಸುಮ್ಮನಿರಿ ಮತ್ತೆ 5 ಆದಂತೆ ನೋಡೋಣ ಅಂದ್ರೆ ಅದಕ್ಕೂ ಬದ್ಧನಿದ್ದೀನಿ. ಯಾವ ಕಾಂಗ್ರೆಸ್ ನಾಯಕರು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್ ಇವಾಗ ನಿಮ್ಗೆ ಟಿಕೆಟ್ ಕೊಟ್ಟರೆ ರಾಜು ಕಾಗೆ ಅವರು ಬಂದ್ರೆ ಪಕ್ಷಕ್ಕೆ ಕರ್ಕೋತೀವಿ ಅಂತ? ಇನ್ನೂ ಏನೂ ನಿರ್ಣಯ ಮಾಡಿಲ್ಲ. ಇವತ್ತು ಸತೀಶ್ ಜಾರಕಿಹೊಳಿ ನನ್ನ ಮೇಲೆ ಇತ್ತಂತ ಅಭಿಮಾನ, ನನ್ನ ಒಂದು 20 ಕಾರ್ಯ ನೋಡಿ ಇಲ್ಲಿ ಗೆಲ್ಲುವಂತ ಕುದುರೆ ಕೊಡ್ಬೇಕಾದಂತೆ ಅವರು ಕಾಂಗ್ರೆಸ್ದವರು ನನ್ನ ಮೇಲೆ ಅಭಿಮಾನ ಇಟ್ಟು ಗೆಲ್ಲು ಕುದುರೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೆ ಅದು ಕಾವಾಡ ಮತ ರಾಜು ಕಾಗೆ ಅವರು ಮಾತ್ರ ತಿರುದ ಅವರು ಈ ಸಂದರ್ಭದಲ್ಲಿ ಹೇಳಿರ್ಬೇಕಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಹೋಗ್ತಿದ್ರಿ ಸರ್ ನೋಡೋಣ ಮುಂದೆ ಏನಾದೈತಿ. ಇವರು ಇಲ್ಲಂದ್ರೆ ಮತ್ತೆ ಬೇರೆ ಭಾಗದಲ್ಲಿ ಬಿಡಬೇಕಾದೈತಿ, ಒಂದು ಭಾಗನ ಮುಚ್ಚಿದ್ರೆ ಮತ್ತೊಂದು ಭಾಗಕ್ಕೆ ಹೋಗ್ಬೇಕಾದೈತಿ, ಇದು ರಾಜಕಾರಣ. ಆಗಲೇ ಹೇಳಿದ್ರೆ ನಾನು ಭಿಕ್ಷುಕ ಭಿಕ್ಷೆ ಬೇಡಕ್ಕೂ ಹಿಡಿದೀನಿ, ಚಂಡ ಅಲ್ಲ, ನಾನು ಭಿಕ್ಷುಕ ಅಲ್ಲ, ಸನ್ಯಾಸಿ ಅಲ್ಲ ಅಂತ ಹೇಳಿದ್ದೀನಿ. ಅದಕ್ಕಾಗಿ ನೋಡೋಣ, ಇವತ್ತು ಹೋಗಿ ನಿರ್ಣಯ ತಗೋತೀನಿ, ಮುಂದೆ ಬಂದು ಪ್ರಕಟಣೆ ಮಾಡ್ತೀನಿ. ರಾಜು ಕಾಗೆ ಅವ್ರಿಗೆ ಅನ್ಯಾಯ ಆಗಿದೆ ಸರ್ ಬಿಜೆಪಿಯಿಂದ? ಆಗಿದೆ, ಬಟ್ ನೋಡೋಣ ಮುಂದಿನ ವಿಚಾರದಲ್ಲಿ ಆ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಿಕ್ಕೆ ನಾಯಕರು ಏನು ತಗೋತಾರೆ ನೋಡೋಣ. ಅನ್ಯಾಯ ಆದ್ರೆ ಮುಂದೆ ಮತ್ತೆ ಬೇರೆ ನನ್ನ ದಾರಿ ನನಗೆ, ಅವ್ರ ದಾರಿ ಅವರಿಗೆ. ಬಟ್ ಯಾವುದೇ ಪಕ್ಷ ಚುನಾವಣೆ ಸ್ಪರ್ಧೆ? ಓಕೆ ಓಕೆ, ಶೋರ್ ಶೋರ್ ಶೋರ್. ಇದು ಏನು ರಾಜು ಕಾಗೆ ಮತ್ತು ಯಾವುದೇ ಚುನಾವಣೆ ಹಿಂದೆ ಕಾಂಗ್ರೆಸ್ನಿಂದ ಆದರೂ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ರಾಜು ಕಾಗೆ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸರ್ಪ್ರಾಜ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.